ಪ್ರೀತಿಯ ಸ್ನೇಹಿತರೆ, ಪಾರ್ಟ್ 2 ನಿಮಗೆ ಸ್ವಾಗತ. ಇದು ಡೆಸರ್ಟ್ ಪಿನ್. ಪಿಸ್ಟನ್ ಹತ್ರ ಇರುವ ಪಿನ್. ಸೊ ನಾನು ಹೇಳಿದೆ, ಒಂದು ವಾರ ಮೊದಲು ನಾವು ಇನ್ಸ್ಟಾಲ್ ಮಾಡಿದ್ದು ಮಾತ್ರ. ನಂತರ ಕೌಂಟರ್ ಗೇರಿದ್ದು ಸೌಂಡ್ ಸ್ಟಾರ್ಟ್ ಆದ್ದರಿಂದ ಇಂಜಿನನ್ನು ಓಪನ್ ಮಾಡಬೇಕಾಯಿತು. ಸೊ ಸ್ಲ್ಯಾಕ್ ಇಲ್ಲ, ಪರ್ಫೆಕ್ಟಾಗಿ ಉಂಟು ಕೌಂಟ್ರ್ ಕನೆಕ್ಟ್ ರಾಡು. ಸೊ ನೋಡುವ, ಈಗ ನಾವು ಮೊದಲಿಗೆ ಇಂಜಿನನ್ನು ಓಪನ್ ಮಾಡಬೇಕಾಗ್ತದೆ. ಯಾವೆಲ್ಲ ಪಾರ್ಟ್ಸ್ ತೆಗಿಬೇಕು, ಯಾವೆಲ್ಲ ಟೂಲ್ಸ್ ಬೇಕಂತೇಳಿ ನೋಡುವ. ಸಿಂಪಲಾಗಿ ಕೆಲಸ ಮಾಡೋದು ಹೇಗೆ ಪರ್ಫೆಕ್ಟಾಗಿ ನೋಡುವ. ಸೊ ಮೊದಲಿಗೆ ಮೆನಿ ಫೋಲ್ಡ್, ಅದರ ನಾಲ್ಕು 11 ನಂಬರ್ ನೆಟ್ಸನ್ನು ನಾವು ತೆಗೆಯುವ. ನಾಲ್ಕು 11 ನಂಬರ್ ನೆಟ್. ಲೆವೆನ್ ನಂಬರ್ 4 ನೆಟ್ಸ್. ಸೊ ಮೆಲ್ಲನೆ ಮೇಲೆ ತೆಗೀರಿ. ಗಮ್ಮಾಗಲಿ ಸಲಾಕಾಗಲಿ ಯಾವುದು ಅಂಟಿಸಬೇಡಿ. ಸ್ವಲ್ಪ ಗ್ರೀಸ್ ಹಾಕಿ ಈ ಪ್ಯಾಕಿಂಗನ್ನು ಹಾಕಿದರೆ ಆಯಿತು ನೋಡಿ, ಮತ್ತು ಈಸಿಲಿ ಅದು ತೆಗಿಬೋದು, ಇಲ್ಲಾದರೆ ತುಂಬ ಅದು ಡಿಫಿಕಲ್ಟ್ ಆಗಿರ್ತದೆ. ಆಫ್ಟರ್ 3 ಇಯರ್ಸ್ ಇದು ಇಂಜಿನನ್ನು ನಾವು ಓಪನ್ ಮಾಡೋದು. ಅದನ್ನು ನೋಡ್ಬೋದು, ಒಳ್ಳೆ ಡಸ್ಟ್ ಕೂಡ ಇದಾಗಿದೆ, ಕಾರ್ಬನ್ ಇದಾಗಿ. ಸೊ ಪ್ಯಾಕಿಂಗ್ ಡ್ಯಾಮೇಜ್ ಆದರೆ ಪರವಾಗಿಲ್ಲ. ನೆಕ್ಸ್ಟ್ ನಾವು ಶಿಫ್ಟರನ್ನು ತೆಗಿಬೇಕಾಗ್ತದೆ. ಶಿಫ್ಟರಿಗೆ ಬಂದುಬಿಟ್ಟು 2 11 ನಂಬರ್ ನೆಟ್ಸ್ ಇದೆ, ಅದನ್ನು ನಾವು ರಿಮೂವ್ ಮಾಡುವ. ಲೆವೆನ್ ನಂಬರ್ ಇದು, 2 ನೆಟ್ಸ್, ಶಿಫ್ಟರ್ ಇದು. ಸ್ವಲ್ಪ ಟೈಟ್ ಇರ್ಬೋದು, ಯಾಕಂದರೆ 3 ಇಯರ್ಸ್ ಇಂದ ನಾವು ಯಾವುದು ಮುಟ್ಲಿಲ್ಲ ಶಿಫ್ಟರನ್ನೆಲ್ಲ. ಸೊ ಸ್ವಲ್ಪ ಹ್ಯಾಮರಿಂದ ಹಿಟ್ ಮಾಡಿ, ಅದೇ ರಬ್ಬರ್ ಹ್ಯಾಮರ್ ಇದ್ದರೆ ಬೆಟರ್. ಈ ಕೆಲಸವನ್ನು ನಾವು ಮನೆಯಲ್ಲೇ ಮಾಡ್ತಿದ್ದೇವೆ, ವಿ ಆರ್ ವರ್ಕಿಂಗ್ ಇನ್ ಹೋಮ್. ಸೊ ಮಾತ್ರ ಪರ್ಫೆಕ್ಟಾಗಿ ಈಗ ಟೂಲ್ಸ್ ಇಲ್ಲ, ಆದರೂ ಕೂಡ ನಾವು ಈ ಕೆಲಸವನ್ನು ಮಾಡ್ಬೋದು ಸ್ವಲ್ಪ ಸ್ಕ್ರೂ ಡ್ರೈವರಿಂದ. ಸೊ ಏನೂ ಡ್ಯಾಮೇಜ್ ಆಗದಂತೆ ವೆರಿ ಪರ್ಫೆಕ್ಟಲ್ಲಿ ತೆಗಿಬೋದು, ನೀವು ನೋಡ್ಬೋದು. ಇದು ಕೂಡ 3 ಇಯರ್ಸಿಂದ ನಾವು ಮುಟ್ಲಿಲ್ಲ. ಸೊ ಒಳ್ಳೆ ರೀತಿಯಲ್ಲಿ ಬಂದಿದೆ. ಸೊ ಪ್ಯಾಕಿಂಗ್ ಕೂಡ ನೋಡಿ, ನೀವು ಡ್ಯಾಮೇಜ್ ಆಗಿರಲಿಲ್ಲ, ಆಯಿಲ್ ಲೀಕೇಜ್ ಕೂಡ ಇರಲಿಲ್ಲ. ಎಷ್ಟು ಇಂಜಿನ್ ಆಯಿಲನ್ನು ಚೇಂಜ್ ಮಾಡಿದ್ರು ನೀವು ನೋಡ್ಬೋದು, ಇಲ್ಲಿ ಇಂಜಿನ್ ಆಯಿಲ್ ಶಿಫ್ಟರ್ ಹತ್ರ ಇಲ್ಲಿ ಉಳಿದಿರ್ತದೆ. ಹಾಗಾಗಿ ಸೊ ಈಗ ಆಫ್ ಇಂಜಿನನ್ನು ತೆಗಿಲಿಕ್ಕೆ 12 11 ನಂಬರ್ ನೆಟ್ಸ್ ಇರ್ತದೆ. ಸೊ ಎಲ್ಲ ಕೌಂಟ್ ಮಾಡಿ ಕರೆಕ್ಟಾಗಿ ರಿಮೂವ್ ಮಾಡಿದ್ದೇವೆ ಅಂತ ಹೇಳಿ ನೋಡಿ, ನಂತರ ಇಂಜಿನ್ ಬ್ಲಾಕಿಗೆ
ಎಲ್ಲ ರಿಮೂವ್ ಮಾಡಬೇಕು, ಇಲ್ಲದಿದ್ದರೆ ಡ್ಯಾಮೇಜ್ ಆಗ್ತದೆ ಇಂಜಿನ್. ಸೊ ಫಸ್ಟಿಗೆ ಎಲ್ಲ 11 ನಂಬರ್ 12 ನೆಟ್ಸ್ ಅನ್ನು ತೆಗೆಯುವ, ನಂತರ ಇಂಜಿನ್ ಆಫ್ ಇಂಜಿನನ್ನು ಓಪನ್ ಮಾಡುವ. ಪರ್ಫೆಕ್ಟಾಗಿ ಚೆಕ್ ಮಾಡಿ ಎಲ್ಲ 11 ನಂಬರ್ ನೆಟ್ಟನ್ನು ತೆಗಿಬೇಕು, ಇಲ್ಲದ್ರೆ ಇಂಜಿನ್ ಡ್ಯಾಮೇಜ್ ಆಗ್ತದೆ. ಹಾಗಾಗಿ ಮತ್ತೊಮ್ಮೆ ಚೆಕ್ ಮಾಡಿ ಕ್ಲಿಯರಾಗಿ ಎಲ್ಲ ಬೋರ್ಡ್ ನೆಟ್ಸನ್ನು ತೆಗೆದಿದ್ದೇವೆ ಅಂತೇಳಿ ಚೆಕ್ ಮಾಡಿ, ಎಲ್ಲ ಸೈಡಿಂದ ಚೆಕ್ ಮಾಡಿ ನಂತರ ನಿಮ್ಮ ಹತ್ರ ರಬ್ಬರ್ ಹ್ಯಾಮರ್ ಇದ್ದರೆ ಬೆಟರ್, ಇಲ್ಲದಿದ್ದರೆ ವೆರಿ ಸ್ಮಾಲ್ ಹ್ಯಾಮರಿಂದ ಲೈಟ್ ಲೈಟಾಗಿ ಪಂಚ್ ಕೊಡ್ತಾ ನಾವು ಎದುರು ಹೋಗ್ಬೋದು. ನೋಡಿ, ರಬ್ಬರ್ ಹ್ಯಾಮರ್ ಈಸ್ ಬೆಟರ್, ಆದರೆ ಪರವಾಗಿಲ್ಲ, ಸ್ಮಾಲ್ ಹ್ಯಾಮರಿಂದ ಲೈಟ್ಲಿ ಜರ್ಪು ಕೊಟ್ಟರೆ ಕ್ಲಿಯರಾಗಿ ಓಪನ್ ಆಗ್ತದೆ. ಸ್ವಲ್ಪ ಪ್ಯಾಕಿಂಗ್ ಹಿಡ್ದಿರ್ತದೆ ಅಷ್ಟೇ, ಬೇರೆ ಏನು ಕಾರಣ ಇಲ್ಲ ಇದರಲ್ಲಿ. ನೋಡ್ಬೋದು ಸ್ವಲ್ಪ ಸ್ವಲ್ಪ ಮೇಲೆ ಬರ್ತದೆ, ಆದರೂ ಅದು ಪ್ಯಾಕಿಂಗ್ ಎಲ್ಲ ಸ್ಟ್ರಾಂಗ್ ಆಗಿರ್ತದೆ. ಫಸ್ಟಿಗೆ ಮಾತ್ರ ಬೋಲ್ಟನ್ನು ಚೆಕ್ ಮಾಡಿ, ಇಲ್ಲದಿದ್ದರೆ ಅದು ಸ್ವಲ್ಪ ಡಿಫಿಕಲ್ಟ್ ಆಗಿರ್ತದೆ. ನೋಡ್ಬೋದು ಪರ್ಫೆಕ್ಟಾಗಿ ಬಂತು. ಮೊದಲಿಗೆ ನಾವೀಗ ಕ್ರ್ಯಾಂಕನ್ನು ತೆಗೆಯುವ, ಕಿಕ್ಕರ್ ವೀಲ್ ಕೂಡ ಕಂಪ್ಲೀಟ್ ಹೋಗಿದೆ, 3 ಇಯರ್ಸ್ ಯೂಸ್ ಮಾಡಿದ್ದೇವೆ. ಸೊ ಟೀತ್ ಎಲ್ಲ ಹಾಳಾಗಿ ಹೋಗಿದೆ, ಇದನ್ನು ನ್ಯೂ ಒನ್ ಹಾಕಬೇಕು. ಇದು ಲೇತಿಗೆ ಹೋಗಿ ಟರ್ನ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಈಗ ನಾವು ಕ್ರ್ಯಾಂಕನ್ನು ತೆಗೆಯುವ. ಸೊ ತೆಗೆಯುವ ಮೊದಲು 14 ನಂಬರ್ ನೆಟ್ಟನ್ನು
ಅದಕ್ಕೆ ಹಾಕಿ ಕ್ಲಿಯರಾಗಿ ಲೆವೆಲ್ಲಲ್ಲಿ ಹಾಕಿ ನೋಡಿ ಲೆವೆಲ್ಲಲ್ಲಿ ಇಟ್ಟಿದ್ದೇನೆ. ವುಡ್ ಪೀಸ್ ಅಥವಾ ರಬ್ಬರ್ ಹ್ಯಾಮರ್ ಓನ್ಲಿ, ವುಡ್ ಪೀಸ್ ಅಥವಾ ರಬ್ಬರ್ ಹ್ಯಾಮರಲ್ಲಿ ಮಾತ್ರ ಅದನ್ನು ಹಿಟ್ ಮಾಡಿ, ಇದು ಮಾಡಿ, ಡೈರೆಕ್ಟ್ ಹ್ಯಾಮರಿಂದ ಹಿಟ್ ಮಾಡಬೇಡಿ, ಅದರ ಥ್ರೆಡ್ ಡ್ಯಾಮೇಜ್ ಆಗ್ತದೆ. ಕರೆಕ್ಟಾಗಿ ಬರ್ತದೆ ಈ ರೀತಿಯಲ್ಲಿ ನೋಡಿ. 14 ನಂಬರ್ ನೆಟ್, ಸೀಟಿಂಗ್ ಎಲ್ಲ ಪರ್ಫೆಕ್ಟ್ ಉಂಟು ನೋಡಿ. ಇದರ ಆಯಿಲ್ ಎಲ್ಲ ಯಾವುದು ಲೆಸ್ ಆಗ್ತಿರಲಿಲ್ಲ. ಓಕೆ, ಪರವಾಗಿಲ್ಲ. ಕನೆಕ್ಟ್ ರಾಡು ಓಕೆ, ಅದರ ಲೇತಲ್ಲಿ ನಾವು ಚೆಕ್ ಮಾಡ್ತೇವೆ. ಸೊ ಈ ಸೈಡ್ ಬೇರಿಂಗ್ ಇದು ಕೂಡ ಕಾಲರ್ ಹಾಕಬೇಕಾಗ್ತದೆ. ಒಂದು ಸೈಡ್ ಕಾಲರ್ ಬೇರಿಂಗ್ ಬರ್ತದೆ. ಈ ಆಯಿಲ್ ಸೀಲನ್ನು ಕೂಡ ನೋಡ್ಬೋದು, ಇದು ಪರ್ಫೆಕ್ಟ್ ರೀತಿ ಹಾಕೋದು ನೋಡಿ. ಈ ಸೈಡಲ್ಲಿ ನೀವು ಆಯಿಲ್ ಸೀಲನ್ನು ನೋಡ್ಬೋದು, ಇದು ಪರ್ಫೆಕ್ಟ್ ಹಾಕುವ ರೀತಿ. ಕೆಲವರು ಉಲ್ಟಾ ಹಾಕ್ತಾರೆ, ಆದರೆ ಇದು ಬಂದುಬಿಟ್ಟು ಒರಿಜಿನಲ್ ಆಗಿ ಇದು ಪರ್ಫೆಕ್ಟ್. ಸೊ ಇದರಲ್ಲಿ ಇಂಜಿನ್ ಆಯಿಲ್ ಕೂಡ ಕಮ್ಮಿ ಆಗ್ತಿರಲಿಲ್ಲ, ಈ ಇಂಜಿನಲ್ಲಿ ಪರ್ಫೆಕ್ಟಾಗಿ ಇಂಜಿನ್ ಆಯಿಲ್ ಇತ್ತು ನೋಡಿ. ಈ ರೀತಿ ಹಾಕೋದಲ್ಲ, ಇದು ಪರ್ಫೆಕ್ಟ್ ಅಲ್ಲ, ಇದು ರೀತಿ ಪರ್ಫೆಕ್ಟ್. ಅದು ಮತ್ತೆ ನಾನು ನಿಮಗೆ ತೋರಿಸ್ತೇನೆ, ಯಾಕಂದರೆ ಇದರಲ್ಲಿ ಇಂಜಿನ್ ಆಯಿಲ್ ಕಮ್ಮಿ ಆಗುವ ಕಂಪ್ಲೇಂಟ್ ಇರಲಿಲ್ಲ, ಇದರಲ್ಲಿ ಕೌಂಟರ್ ಗೇರ್ ಪ್ಲೇಟ್ ಸೆಟ್ ಇದು ಪ್ರಾಬ್ಲಮ್. ಓಕೆ, ಈಗ ಎಲ್ಲ ಗೇರನ್ನು ನಾವು ತೆಗೆಯುವ, ಗೇರ್ ಇದೆಲ್ಲ ವೀಲ್ಗಳನ್ನು ನಾವು ರಿಮೂವ್ ಮಾಡುವ. ಮೊದಲಿಗೆ ಇದರ ಲಾಕನ್ನು ನಾವೀಗ ತೆಗಿಬೇಕು, ನಮಗೆ ನೋಸ್ ಪ್ಲೇಯರ್ ಅಗತ್ಯ ಇದೆ. ಸೊ ಈ ನೋಸ್ ಪ್ಲೇಯರ್ ಕೂಡ ಒಳ್ಳೆಯದಿಲ್ಲ, ಕಂಪ್ಲೀಟ್ ಹಾಳಾಗಿದೆ. ಸೊ ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ಒಳ್ಳೆಯ ನೋಸ್ ಪ್ಲೇಯರನ್ನು ಯೂಸ್ ಮಾಡಿ. ನಾವೀಗ ಇದು ಮನೆಯಲ್ಲಿ ಕೆಲಸ ಮಾಡುವುದರಿಂದ ನಮ್ಮ ಹತ್ರ ಎಲ್ಲ ಐಟಮ್ಸ್ಗಳಿಗಿಲ್ಲ. ಈ ವಾಷರ್ ಕೂಡ ನೀವು ಚೆಕ್ ಮಾಡಬೇಕು, ತುಂಬ ಪ್ಲೇ ಇರಬಾರ್ದು, ಲೈಟ್ಲಿ ಪ್ಲೇ ಇರಬೇಕು. ಇಷ್ಟು ಪ್ಲೇ ಇದನ್ನು ತೆಗಿಬೇಕು ಈಗ ನಾವು ಪ್ಲೇಯನ್ನು. ನೋಸ್ ಪ್ಲೇಯರ್ ಒಳ್ಳೆಯದಿಲ್ಲದ ಕಾರಣ ಸ್ವಲ್ಪ ಕಷ್ಟ ಆಯಿತು ಈ ಲಾಕನ್ನು ತೆಗಿಲಿಕ್ಕೆ. ಸ್ವಲ್ಪ ಬೆಟರ್ ನೋಸ್ ಪ್ಲೇಯರನ್ನು ನೀವು ಕೆಲಸ ಮಾಡೋದಾದ್ರೆ ಇಡಿ. ಇಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ಇದು ಬಂದು ಅದರ ಲಾಕು, ಈಗ ಬಂದುಬಿಟ್ಟು ಅದರ ವಾಷರ್. ಇದನ್ನು ಸ್ವಲ್ಪ ಫ್ಯಾಟ್ನೆಸ್ಸನ್ನು ಆಗಿ ಹಾಕಬೇಕು, ಇದು ಸ್ವಲ್ಪ ಲೈಟ್ ಆಗಿದೆ, ಸ್ವಲ್ಪ ಫ್ಯಾಟ್ನೆಸ್ ಹಾಕಬೇಕು, ಆಗ ವೀಲ್ ಶೇಕ್ ಆಗೋದಿಲ್ಲ, ಸ್ಲ್ಯಾಕ್ ಬರೋದಿಲ್ಲ ನೋಡಿ. ಇಲ್ಲಿ ನೋಡ್ಬೋದು ಸ್ಪೆಲ್ಲಿಂಗ್ಸ್ ಎಲ್ಲ ಬರೋದು ಮೇಲೆ ಸೈಡ್, ಇದೆಲ್ಲ ಬರೋದು ಡೌನ್ ಸೈಡ್. ಅದು ಮತ್ತೆ ನಾನು ನಿಮಗೆ ತಿಳಿಸ್ತೇನೆ. ಸೊ ಅದು ಬಂದುಬಿಟ್ಟು ಫೋರ್ತ್ ಗೇರ್, ಇದು ಬಂದುಬಿಟ್ಟು ಥರ್ಡ್ ಗೇರ್. ಟೀತ್ ಎಲ್ಲ ಕರೆಕ್ಟ್ ಉಂಟ ನೋಡಿ, ಚೆಕ್ ಮಾಡಿ ಕಂಪ್ಲೀಟಾಗಿ. ಸೆಕೆಂಡ್ ಗೇರ್ ಡ್ಯಾಮೇಜ್ ಉಂಟ ನೋಡಿ ಟೀತ್ ಎಲ್ಲ. ಸೊ ಇದು ಬಂದುಬಿಟ್ಟು ಫಸ್ಟ್ ಗೇರ್. ಈಗ ನಾವು ಗೇರ್ ಸ್ಟಾರನ್ನು ತೆಗಿಲಿಕ್ಕೆ ಯಾವ ರೀತಿ ತೆಗಿಬೇಕಂತೇಳಿ ನೋಡುವ. ಮೊದಲಿಗೆ ಗೇರ್ ಸ್ಟಾರ್ ಡೌನ್ ಸೈಡ್ ಒಂದು ಸ್ಕ್ರೂ ಡ್ರೈವರನ್ನು ಪರ್ಫೆಕ್ಟಾಗಿ ಹಾಕಿ, ನಂತರ ಇಲ್ಲಿ ಒಂದು ಎಲ್ಯೂಮಿನಿಯಂ ವಾಷರ್ ಉಂಟು, ಅದನ್ನು ಕೂಡ ಒಂದು ಸ್ಕ್ರೂ ಡ್ರೈವರ್ ಹೆಲ್ಪಿನಿಂದ ಆ ಎಲ್ಯೂಮಿನಿಯಂ ವಾಷರನ್ನು ಸ್ವಲ್ಪ ಸ್ಟ್ರೇಟ್ ಮಾಡಿ, ವೆರಿ ಸ್ಮಾಲ್ ಎಲ್ಯೂಮಿನಿಯಂ ವಾಷರ್. ಸ್ಟ್ರೇಟ್ ಮಾಡಿದ ಮೇಲೆ ನೀವು ನೋಡ್ಬೋದು ಅಲ್ಲಿಗೆ ನಾವು ಸ್ವಲ್ಪ ಕ್ಲಿಯರಾಗಿ ಮಾಡಿದ ಮೇಲೆ 11 ನಂಬರ್ ಸ್ಪಾನರ್,
11 ನಂಬರ್ ಸ್ಪಾನರ್ ಬೇಕು ನಮಗೆ ಯೂಸ್ ಮಾಡಲಿಕ್ಕೆ ನೋಡಬಹುದು 11 ನಂಬರ್ ಸ್ಪಾನರ್ ವಿತ್ ಉಲ್ಟಾ ಥ್ರೆಡ್ ನಾಟ್ ಪರ್ಫೆಕ್ಟ್ ಥ್ರೆಡ್ ಉಲ್ಟಾ ಥ್ರೆಡ್ ಅಂದ್ರೆ ಟೈಟ್ ಮಾಡುವ ಸೈಡ್ ಅಲ್ಲ ಲೂಸ್ ಮಾಡುವ ಸೈಡ್ ಇದರ ಉಲ್ಟಾ ಥ್ರೆಡ್ ಆಗಿರ್ತದೆ ಇದು ಸೋ ನಾವೀಗ ಟೈಟ್ ಮಾಡುವ ಸೈಡ್ ಇಂದ ಪ್ರೆಶರ್ ಹಾಕಿದಾಗ ಓಪನ್ ಆಗ್ತದೆ ನೋಡಬಹುದು ಕಂಪ್ಲೀಟ್ಲಿ ಉಲ್ಟಾ ರೊಟೇಟ್ ಮಾಡುವಾಗ ಅದು ಓಪನ್ ಆಗ್ತದೆ ಇದೇ ಬಂದ್ಬಿಟ್ಟು ಅಲ್ಯೂಮಿನಿಯಂ ವಾಷರ್ ಇದು ಲಾಕ್ ವಿತ್ ಲಾಕ್ ಆಲ್ಸೋ ಈಗ ಬಂದ್ಬಿಟ್ಟು ಗೇರ್ ಸ್ಟಾರ್ ಅನ್ನು ನಾವು ರಿಮೂವ್ ಮಾಡಬಹುದು ಸೋ ಈ ರೀತಿಯಾಗಿ ಇದು ಈ ಪಿನ್ ಅನ್ನು ಕೂಡ ನೋಡಿ ಡ್ಯಾಮೇಜ್ ಉಂಟಾ ಹೇಗೆ ಅಂತ ಹೇಳಿ ಈ ರೀತಿಯಲ್ಲಿ ನಾವು ಪರ್ಫೆಕ್ಟ್ ಆಗಿ ಆ ಹೋಲ್ ಹತ್ರದಿಂದ ಒಂದು ತೆಗಿಬಹುದು ಗೇರ್ ಸ್ಟಾರ್ ಕೂಡ ಸ್ವಲ್ಪ ವೀಕ್ ಆಗಿದೆ ಅದ ಗೇರ್ ಸ್ಲಿಪ್ಪಿಂಗ್ ಪ್ರಾಬ್ಲಮ್ ಇರಲಿಲ್ಲ ಬಟ್ 3 ಇಯರ್ಸ್ ಆಯಿತು ಇಂಜಿನ್ ಹಾಗಾಗಿ ಚೇಂಜ್ ಮಾಡಲೇಬೇಕಾಗಿರ್ತದೆ ಈ ವಾಷರ್ ಕೂಡ ಚೆಕ್ ಮಾಡಿ ಸ್ವಲ್ಪ ಫ್ಯಾಟ್ನೆಸ್ ಹಾಕಬೇಕು ಎಲ್ಲ ಆಯಿಲ್ ಎಲ್ಲ ಪ್ಯಾಕಿಂಗ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಸೊ ಫ್ಲ್ಯಾಂಚ್ ಅನ್ನು ಕೂಡ ರಿಮೂವ್ ಮಾಡಬೇಕು ನಾವು 13 ನಂಬರ್ ಫ್ಲ್ಯಾಂಚ್ ರಿಮೂವ್ ಮಾಡಲಿಕ್ಕೆ 13 ನಂಬರ್ ಬಾಕ್ಸ್ ಬೇಕಾಗಿರ್ತದೆ ಕ್ಲಿಯರ್ಲಿ ನಾವು ರಿಮೂವ್ ಮಾಡುವ ಸೊ ಒಂದು ಸೈಡ್ ಇದು ರಿಮೂವ್ ಮಾಡಿ ಆಯಿತು ಹೌಸಿಂಗ್ ಸೈಡ್ ಕೂಡ ನಾವೀಗ ರಿಮೂವ್ ಮಾಡುವ ಅದರ ಲಾಕ್ ಅನ್ನು ಮೊದಲಿಗೆ ಓಪನ್ ಮಾಡಿಕೊಡಿ ಇನ್ ನಂಬರ್ ಬೋಲ್ಟಿಗೆ ಒಂದು ಲಾಕ್ ಇರ್ತದೆ ಲಾಕನ್ನು ಓಪನ್ ಮಾಡಿದ ಮೇಲೆ ಅದನ್ನು ರಿಮೂವ್ ಮಾಡಬಹುದು ಸೊ ಹೌಸಿಂಗ್ ಸೈಡ್ ಲಾಕ್ ಇದು ಪಾರ್ಟ್ 3 ಇನ್ನು 4 ಡೇಸಲ್ಲಿ ಬರ್ತದೆ ಗಾಡ್ ಬ್ಲೆಸ್ ಯು ದೇವರು ನಿಮಗೆ ಹೆಚ್ಚಾಗಿ ಆಶೀರ್ವದಿಸಲಿ ಥ್ಯಾಂಕ್ ಯು ಸೋ ಮಚ್